ಸ್ನೇಹಿತರೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಸ್, ನಾವ್ಯಾರು ಕೂಡ ವೀಕೆಂಡ್ ನಲ್ಲಿ ಕಾಮಿಡಿ ಶೋಗಳನ್ನ ಮಿಸ್ ಮಾಡೋದೇ ಇಲ್ಲ. ಯಾಕೇಳಿ, ಏನ್ ನಗಿಸ್ತಾರ್ರಿ ಸ್ಪರ್ಧಿಗಳು, ನಕ್ಕು ನಕ್ಕು ಸಾಕಾಗೋಗುತ್ತೆ. ಪ್ರತಿಯೊಬ್ಬರು ಕೂಡ ಆ ಟೈಮ್ ಅಲ್ಲಿ ಕುತ್ಕೊಂಡು ಕಾಮಿಡಿ ಶೋಗಳನ್ನ ನೋಡ್ತಾ ಇದ್ರೆ ತಮ್ಮಲ್ಲಿರುವಂತಹ ನೋವುಗಳೆಲ್ಲ ಕೂಡ ಮರ್ತೋಗುತ್ತೆ. ನಗ್ನಗ್ತಾ ಖುಷಿ ಖುಷಿಯಾಗಿ ದಿನ ಎಲ್ಲ ಕೂಡ ಇರೋ ರೀತಿ ಆಗುತ್ತೆ. ಸೊ ನಾವು ಕೂಡ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದೀವಿ. ಈ ಹೊಸ ವರ್ಷದ ಸಂದರ್ಭದಲ್ಲಿ ನಾವು ಕೂಡ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ, ನಗ್ನಗ್ತಾ ಇರೋಣ ಅಂತ. ಸೊ ನಮ್ಮೊಟ್ಟಿಗೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಕಾಮಿಡಿ ಸ್ಟಾರ್ಸ್ ಗಳು ಜಾಯ್ನ್ ಆಗಿದ್ದಾರೆ. ಬನ್ನಿ, ಅವರನ್ನ ವೆಲ್ಕಮ್ ಮಾಡೋಣ. ಕಾರ್ತಿಕ್ ಅವರೇ, ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಂಗೆ ಎಲ್ಲ ಕರ್ನಾಟಕದ ಜನತೆಗೂ ಕೂಡ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸುಶ್ಮಿತಾ ಅವರೇ, ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಸ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರವೀಣ್ ಅವರೇ, ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಕ್ಯಾಲೆಂಡರ್ ಬದಲಾದ ದಿನದ ಹಾರ್ದಿಕ ಶುಭಾಶಯಗಳು. ಸೂಪರ್, ಓಕೆ, ನೈಸ್. ಈಗ ನಾನು ನಿಮ್ಮನ್ನ ವೆಲ್ಕಮ್ ಮಾಡಿದೆ. ಕಾಮನ್ ಆಗಿ ನೀವು ನೋಡಿರ್ತೀರ, ಯಾವುದೇ ಇಂಟರ್ವ್ಯೂ ಆದ್ರೂ ಕೂಡ ನಿಮ್ಮನ್ನ ಸ್ಪೆಷಲ್ ಆಗಿ ಇಂಟರ್ವ್ಯೂ ಮಾಡ್ತೀವಿ, ಸೊ ಮಾತಾಡಿಸ್ತೀವಿ. ನಿಮ್ಗೊಂದು ಟಾಸ್ಕ್ ಕೊಡೋಣ ಅಂತ, ನೀವು ಕಾಮಿಡಿಯಲ್ಲಿ ನಿಮ್ಮನ್ನ ನೀವು ಯಾವ ರೀತಿ ಇಂಟರ್ವ್ಯೂ ಮಾಡ್ಕೊಳ್ತೀರಾ ಅಂತ. ಸೊ ಯಾಕಂದ್ರೆ ನೀವೆಲ್ಲ ಕಾಮಿಡಿ ಸ್ಟಾರ್ಸ್ಗಳು, ಸೊ ತುಂಬಾ ಜನ ನಕ್ಕು ನಗಿಸ್ತಾ ಇರ್ತೀರ. ಕುತ್ಕೊಂಡು ಶೋ ನೋಡ್ತಾ ಇದೀವಿ ಅಂದ್ರೆ ಅಯ್ಯೋ ಹೊಟ್ಟೆ ಉಣ್ಣಾಗೋ ತರ ನಗಿಸ್ತಾ ಇರ್ತೀರ. ಸೊ ನಿಮ್ಮನ್ನ ನೀವು ಇಂಟರ್ವ್ಯೂ ಮಾಡ್ಕೋಬಹುದಲ್ಲ ಸದ್ಯಕ್ಕೆ? ನಮ್ಮನ್ನ ನಾವು ಇಂಟ್ರೊಡ್ಯೂಸ್ ಹೊಸ ವರ್ಷದ ಕಾರ್ಯಕ್ರಮಕ್ಕೆ ಈ ಪ್ರಪಂಚ ಕಂಡ ಅತ್ಯುತ್ತಮ ನಂಬರ್ ಒನ್ ಹಾಸ್ಯ ನಟ ಟೈಗರ್ ಹುಲಿ ಆದಂತ ಕಾರ್ತಿಕ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಇನ್ನು ಹೃದಯಪೂರ್ವಕವಾದ ವೆಲ್ಕಮ್ ನ ಮಾಡ್ತಾ ಇದೀವಿ. ಹೇಳಿ ಕಾರ್ತಿಕ್ ಅವರೇ, ನಿಮ್ಗೆ ಹೊಸ ವರ್ಷ ಹೇಗ್ ಅನ್ಸ್ತಾ ಇದೆ? ವಾವ್, ಸೂಪರ್, ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಸುಶ್ಮಿತಾ ಅವ್ರನ್ನ ನಾವು ನೋಡ್ಲೇಬೇಕು. ಸುಶ್ಮಿತಾ ಅವ್ರು, ನೀವ್ ಯಾವ ನಂಬರ್ ಒನ್ ಅಂತೆಲ್ಲ ಹೇಳಿ ನನ್ ಮೂಡ್ ಆಫ್ ಮಾಡ್ಬಿಟ್ಟಿದ್ ನನ್ನ, ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ಲಿ? ನಿಮ್ಗೆ ಶಾಕ್ ಆಯ್ತು ಅನ್ಸುತ್ತಲ್ಲ? ನನ್ನ ನಾನೇ ಮರ್ತ್ ಬಿಟ್ಟೆ ಇವಾಗ, ನನ್ನ ಹೆಸರೇ ಅಂತ ಹಾಪಿಸ್ಕೋ. ಒಂದ್ 10 ನಿಮಿಷ ಗ್ಲೂಕೋಸ್ ಹಾಕಮ್ಮ. ವಾವ್, ಓಕೆ ಓಕೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸುಶ್ಮಿತಾ ಅಂತ. ಫ್ರೆಂಡ್ಸ್, ನಾನು ಕಾಮಿಡಿ ಮಾಡ್ತೀನಿ ಫ್ರೆಂಡ್ಸ್ ಅಂತ ಅನ್ಕೊಂಡಿದ್ದೀನಿ. ಒಂದಷ್ಟು ಜನ ಸಿನಿಮಾ ಎಲ್ಲ ಆಫರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಒಂದು ರಾಜ್ ಮ್ಯೂಸಿಕ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ತುಂಬ ಇಷ್ಟವಾದ ಒಂದು ಚಾನಲ್ಲು ಫ್ರೆಂಡ್ಸ್, ಯಾಕಂದರೆ ಯಾವಾಗಲೂ ಮ್ಯೂಸಿಕ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಆಮೇಲೆ ನಮ್ಮ ಫ್ರೆಂಡ್ ಇದ್ದಾರೆ ಫ್ರೆಂಡ್ಸ್, ಅವ್ರು ನಂಗೆ ಇಂಟರ್ವ್ಯೂ ಮಾಡೋಕ್ಕಂತ ಕರೆಸಿದ್ದಾರೆ ಫ್ರೆಂಡ್ಸ್. ನನ್ನ ಇಂಟ್ರೊಡಕ್ಷನ್ ಇಷ್ಟೇ ಫ್ರೆಂಡ್ಸ್. ಮತ್ತು ನನಗೆ ಅಪ್ಪ ಅಮ್ಮ ತಂಗಿ ಎಲ್ಲ ಇದ್ದಾರೆ ಫ್ರೆಂಡ್ಸ್. ಮತ್ತು ದಡ್ಡನ ಮಕ್ಕಳು ಅಂತ ಇಬ್ರು ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಇದು ನನ್ನ ಇಂಟ್ರೊಡಕ್ಷನ್. ಫ್ರೆಂಡ್ಸ್, ಅವ್ರ ಮುಖ ಕೊಂಚರ್ ಪೆಲ್ಲಂಬ್ಲಪ್ಪಡಿ ಹಚ್ಚಿ. ಆಕ್ಚುಲಿ ಇದು ಇದು ಚೆನ್ನಾಗಿರೋದು, ಡಿಫ್ರೆಂಟಾಗಿ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಡಲ್ಲ. ನೆಕ್ಸ್ಟ್ ಪ್ರವೀಣ್ ಅವ್ರನ್ನ, ಯಾಕಂದ್ರೆ ಪ್ರವೀಣ್ ಅವ್ರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ನಾವು ನೋಡಬೇಕು, ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ. ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡೋಕೆ, ಜಗತ್ತಿನಲ್ಲೇ ಅತ್ಯಂತ ಏಕೈಕ ವ್ಯಕ್ತಿ ಅಂತಂದರೆ, ತುಂಬ ಒಳ್ಳೆಯ ಸೈಲೆಂಟ್ ವ್ಯಕ್ತಿ ಅಂತಂದರೆ, ಒನ್ ಆ್ಯಂಡ್ ಓನ್ಲಿ ಮಲ್ಟಿ ಸ್ಟಾರ್ ಯು ಕೆ ಸ್ಟಾರ್ ಪ್ರವೀಣ್ ಕುಮಾರ್ ಗಸ್ತಿ. ಓಕೆ, ಇಲ್ಲಿಗೆ ಸಾಕಾಯ್ತು ಇಷ್ಟಕ್ಕೆ, ಸೊ ಮಾತಾಡೋಣ ಅಂತ. ಆದ್ರೂ ಕೂಡ ನೋಡಿ, ನೀವಿಬ್ರು ಇಂಟ್ರೊಡಕ್ಷನ್ ಮಾಡ್ಕೊಂಡ ತಕ್ಷಣ ಪಾಪ ಅವರಿಗೆ ಸ್ವಲ್ಪ ಭಯ ಆಗೋಯ್ತು. ಇಬ್ರು ನಂಬರ್ ಒನ್ ನಂಬರ್ ಒನ್ ಹೇಳಿದ ತಕ್ಷಣ ನಂಬರ್ ಒನ್ ಅಂತ ಸೂಪರ್ ಸ್ಟಾರ್ ಅಂತ ಅದೇನೋ ಅದೇನೋ ಹೇಳ್ದಿಲ್ಲ, ಮಲ್ಟಿ ಸ್ಟಾರ್. ಓಕೆ, ಪ್ರವೀಣ್ ಅವ್ರನ್ನ ನಾವು ಹೀಗ್ ನೋಡೋದ್ಕಿಂತ ಲೇಡಿ ಗೆಟಪ್ ಅಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಅಲ್ವಾ? ನಿಮ್ಗೆ ಗೊತ್ತಿಲ್ಲ. ಓಕೆ, ದಿಸ್ ಬಾಯ್ ಆಲ್ಸೋ, ಇನ್ನೊಂದ್ ವಿಷಯ ಗೊತ್ತಿಲ್ಲ, ದಿಸ್ ಬಾಯ್ ಆಲ್ಸೋ ಫುಲ್ ಗರ್ಲ್ ಗೆಟಪ್ ಓನ್ಲಿ. ಗೆಟಪ್ ಓನ್ಲಿ, ಗೆಟಪ್ ಓನ್ಲಿ. ಸೂಪರ್ ಆಗಿ ಮಾಡ್ತಾರೆ ಇಬ್ರು. ನಾನು ಇವತ್ತು ಒಂದ್ ಸತ್ಯ ಹೇಳ್ತೀನಿ, ನಾವು ಹುಡ್ಗೀರ್ ಮಾಡೋದಕ್ಕಿಂತ ಹೆಚ್ಚಾಗಿ ಸೂಪರ್ ಆಗಿ ಮಾಡ್ತಾರೆ ಇವ್ರುಗಳು. ಅಂಡ್ ಅದು ಲೈಕ್ ಅಪೋಸಿಟ್ ಸೆಕ್ಸ್ ಮಾಡಿದಾಗ, ತುಂಬಾ ಅಪೋಸಿಟ್ ಜೆಂಡರ್ ಅಲ್ಲಿ ನಾವು ಆಕ್ಟ್ ಮಾಡಿದಾಗ ತುಂಬಾ ಖುಷಿ. ಈಗ ನಾವು ಅಷ್ಟೇ, ಹುಡ್ಗನ್ ತರ ಮೀಸೆ ಎಲ್ಲ ಹಾಕೊಂಡು ಬಂದಾಗ. ಇಲ್ಲ ಇಲ್ಲ, ನೀವು ಮೀಸೆ ಹಾಕೋದ್ರೆ ಪ್ರತಿ ಸಲ ಇವ್ರ ಜೊತೆ ಆಕ್ಟಿಂಗ್ ಮಾಡೋಷ್ಟೊತ್ತಿಗೆ ನಾನು ಒಬ್ಬ ಹುಡ್ಗನ್ ಜೊತೆನೆ ಮಾಡ್ತಾ ಇದೀನಿ ಅನ್ನೋ ಫೀಲ್ ಇರುತ್ತೆ, ಅಷ್ಟು ನ್ಯಾಚುರಲ್ ಆಗಿ ಹುಡ್ಗನ್ ತರ ಇರ್ತಾಳೆ. ಇಲ್ಲ ಸೀರಿಯಸ್ಲಿ, ನಿಮ್ಮ ಮೂರ್ ಜನನು ಕೂಡ ನಾವು ಸೆಟ್ ಅಲ್ಲಿ ನೋಡ್ತೀವಲ್ಲ, ಸೊ ಖುಷಿ ಆಗುತ್ತೆ.
ಈಗ ಒಂದು ಗೆಟಪ್ ಅಂತ ಹಾಕಿದ ತಕ್ಷಣ ಅದಕ್ಕೆ ಆ ಪಾತ್ರಕ್ಕೆ ತುಂಬುವಂತ ನಿಮ್ಮ ನಿಷ್ಠೆ ಆಗಿರ್ಬೋದು. ಸೊ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ. ನಮ್ಮ ಪ್ರವೀಣ್ ಅವ್ರನ್ನ ಕೂಡ ಜೂನಿಯರ್ ಸಾಧು ಕೋಕಿಲ ಅಂತ ಕರಿತೀವಿ ನಾವು. ಅವ್ರ ಡೈಲಾಗ್ ಇಂದಾನೆ ಫುಲ್ ಫೇಮಸ್ ಆಗಿದ್ದಾರೆ. ಕಷ್ಟ, ಯಾಕಂದ್ರೆ ಜೂನಿಯರ್ ಅನ್ನೋ ಹೆಸರು ತಗೊಳೋದು ತುಂಬಾನೇ ಕಷ್ಟ ಇರುತ್ತೆ ಒಬ್ಬ ದೊಡ್ಡ ಕಾಮಿಡಿ ಸ್ಟಾರ್ ಅವರು ಜೂನಿಯರ್ ಸ್ಟಾರ್ ಅಂತ. ಸೊ ಅವ್ರದ್ದು ಒಂದು ಡೈಲಾಗ್ ಹೇಳೋದಾದ್ರೆ ಡೈಲಾಗ್ ನಮಗೋಸ್ಕರ ಹಾಗೆ ವೀಕ್ಷಕರಿಗೋಸ್ಕರ. ಅವನು ಸೌಂಡ್ ಮಾಡ್ತಾ ಇರೋದು ಈ ಹುಲಿ ಮಾತಾಡ್ತಿರ್ಬೇಕಾದ್ರೆ ನಾಯಿ ನರಿ ಎಲ್ಲ ಮುಚ್ಕೊಂಡು ಸೈಲೆಂಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ಅಲ್ಲ ಈಗ ಇವನು ಕೇಳ್ಬೇಕು, ಯಾಕೆ ಹುಲಿ ಅಂತ ಹೆಸರು ಬಂತು ಕಾರ್ತಿಕ್ ಅವ್ರಿಗೆ, ಯಾಕೆ ಜಾಯಿನ್ ಆಯ್ತು ಹುಲಿ ಅನ್ನೋದು? ನಾನು ನೋಡ್ರ ಹುಲಿ ನೋಡ್ದಂಗ. ಅಲ್ಲ ಇವ್ರನ್ನ ನೋಡಿದ್ರೆ ಆಪಲ್ ತರ ಕಾಣಿಸ್ತಾ ಇದಾರೆ, ಹುಲಿ ತರ ಕಾಣಿಸ್ಲಿಲ್ಲ. ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಹುಲಿ ತರ ಅಷ್ಟು ಫೀಲ್ ಆಗ್ಲಿಲ್ಲ ನೋಡಿ. ಸ್ವಲ್ಪ ಹುಲಿ ಅಂತ ಕರಿತೀವಿ ಅಂತಂದ್ರೆ ಅವನು ಅಂದ್ರೆ ಅವನ್ಗೆ ಕಾಡಲ್ಲೇ ಹುಟ್ಟಿ ಬೆಳೆದಿತ್ತು, ತೀರ್ಥಹಳ್ಳಿ ಅಂತ ಒಂದು ಊರು. ಸೊ ಅಲ್ಲಿ ಹುಟ್ಟಿ ಬೆಳೆದಿದ್ದು. ಅಂಡ್ ನಾವು ಕಾಡಿನ್ ಸ್ಕಿಟ್ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಪರಿಸರನ ಉಳಿಸೋ ಅಂತ ಮೆಸೇಜ್ ಓರಿಯೆಂಟೆಡ್ ಸ್ಕಿಟ್ ಅಂತ ಕೊಟ್ರೆ ಫಸ್ಟ್ ಇವನನ್ನೇ ಸಜೆಸ್ಟ್ ಮಾಡೋದು, ಇವನೇ ಅದ್ರಲ್ಲಿ ಹೀರೋ. ಅದ್ರಲ್ಲಿ ಅಂದ್ರೆ ಕೆಲವೊಂದು ವಿಷಯಗಳು ನಮಗ್ ಗೊತ್ತೇ ಇರಲ್ಲ. ತುಂಬಾ ರಫ್ ಆಗಿ ಬೆಳೆದಿರೋ ಅಂತ ಹುಡುಗ, ಪ್ರಾಣಿಗಳನ್ನ ಹೇಗೆ ನೋಡ್ಕೋಬೇಕು ಅಂಡ್ ಅದಕ್ಕೆ ಏನ್ ಊಟ ಹಾಕ್ಬೇಕು, ಯಾವ ಟೈಮಲ್ಲಿ ಏನ್ ಹಾಕ್ಬೇಕು ಅಂತ ಗೊತ್ತು. ಆಮೇಲೆ ಯಾವ ಮರ ಯಾವ ಗಿಡ ಯಾವ ತರ ಇರುತ್ತೆ ಅದಕ್ಕೆ ಏನಂತ ಕರೀತಾರೆ ಅಂತಾನು ಇವನು ಗೊತ್ತು. ಸೊ ಈಗ ಸ್ಕ್ರಿಪ್ಟ್ ಯೂಶ್ವಲಿ ಏನಾಗುತ್ತೆ, ಒಂದ್ ಸ್ಟೋರಿ ಅಂತ ಬರೆದ್ಬಿಟ್ಟು ಕೊಟ್ಬಿಡ್ತೀವಿ, ಬಟ್ ಕಂಪ್ಲೀಟ್ ಮಾಡೋದು ಇವನೇ, ಆ ಸ್ಕ್ರಿಪ್ಟ್ ಅನ್ನ ಕಂಪ್ಲೀಟ್ ಮಾಡೋದು ಇವನೇ. ಯಾಕಂದ್ರೆ ಇವನಿಗೆ ಎಕ್ಸ್ಟ್ರಾ ನಾಲೆಜ್ ಇರೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕೊಂತಾನೆ ಇರ್ತೀವಿ, ಒಂದಷ್ಟು ಇಂಪ್ರೋವೈಸೇಷನ್ಸ್ ನಡೀತಾನೆ ಇರುತ್ತೆ ಇವನ್ ಸ್ಕಿಟ್ಟಲ್ಲಿ. ಅಂಡ್ ನಮ್ ಆರ್ಟಿಸ್ಟ್ ಎಲ್ಲರೂ ಆಕ್ಚುಲಿ ಇವನ್ಗೆ ಆತರ ಏನಾದ್ರೂ ಕಾನ್ಸೆಪ್ಟ್ ಕೊಟ್ಟಾಗ ತುಂಬಾ ಸೆಟ್ ವರ್ಕ್ ಇರುತ್ತೆ ಆಯ್ತಾ, ರಾತ್ರಿ ಎಲ್ಲ ಸೆಟ್ ವರ್ಕ್ ಮಾಡ್ತಾರೆ ನಮ್ ಹುಡುಗರು. ಅರ್ಲಿ ಮಾರ್ನಿಂಗ್ ಫಸ್ಟ್ ಕಿಟ್ ಇವಂದೇ ಇರತ್ತೆ ಆತರ. ಅಂದ್ರೆ ನೀವು ಒಂದಷ್ಟು ಮಾರ್ವೆಲಸ್ ಅಮೇಝಿಂಗ್ ಆಗಿರುವಂತ ಸ್ಕಿಟ್ ನ ನೋಡ್ಬೇಕು ಅಂತಂದ್ರೆ ಕಾರ್ತಿ ಸ್ಕಿಟ್ ಅಂತ ಹೊಡೆದ್ರೆ ಇವಂದೇ ಬರೋದು. ಅಷ್ಟು ಅಮೇಝಿಂಗ್ ಆಗಿ ಮಾಡ್ತಾನೆ. ಅಂಡ್ ಸ್ಕಿಟ್ ಕಂಪ್ಲೀಟ್ ಆಗಿ ನಮ್ಗೆ ಅರ್ಥ ಆಗಿ ನಿಜವಾಗ್ಲೂ ಮನ ಮುಟ್ಟೋ ಅಂತ ಒಂದು ವಿಷಯ ಇದೆ ಅಂತಂದ್ರೆ ಅದು ಇವನ್ ಸ್ಕಿಟ್ ಅಲ್ಲಿ. ಅಂಡ್ ತುಂಬಾ ವಿಷಯಗಳನ್ನ ನಾವೇ ಕಲ್ತ್ಕೊಂಡಿದೀವಿ ರಿಹರ್ಸಲ್ ಮಾಡ್ಬೇಕಾದ್ರೆ. ಕೆಲವೊಂದನ್ನ ಆನ್ ಏರ್ ಅದನ್ನ ಟೆಲಿಕಾಸ್ಟ್ ಮಾಡಕ್ಕೆ ಟೈಮ್ ಆಗದೆ ಇರ್ಬೋದು, ಬಟ್ ಇವನಿಂದ ನಾವು ಪರ್ಸನಲ್ ಆಗಿ ಇವನ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ವಿಷಯಗಳನ್ನ ಕಲ್ತ್ಕೊಂಡಿದೀವಿ. ಲೈಕ್ ಓ ಹೌದಾ, ಈ ಗಿಡ ಅಂದ್ರೆ ಹೀಗಿರುತ್ತಾ, ಈ ಮರ ಅಂದ್ರೆ ಹೀಗಿರುತ್ತಾ, ಓ ಇದರಿಂದ ಹೀಗಾಗತ್ತಾ, ಅಂಡ್ ಓ ಈ ಪ್ರಾಣಿ ಹಿಂಗ್ ಮಾಡಬಾರ್ದ, ಇದು ಊಟ ಹಾಕ್ಬಾರ್ದ, ಕೆಲವೊಂದೆಲ್ಲ ಇವನಿಂದ ತುಂಬಾ ಕಲ್ತ್ಕೊಂಡಿದ್ವಿ. ಸೊ ಹಾಗಾಗಿ ಅವನಿಗೆ ಹುಲಿ ಕಾರ್ತಿ ಅಂತ ಹೆಸರು ಬಂದಿದೆ. ವಾವ್ ಸೂಪರ್ ನೋಡಿ, ನೀವ್ ಹೇಳೋದಕ್ಕಿಂತ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹುಳ ಉಪ್ಪಡಿ ಎಲ್ಲ ತಿಂತಾನೆ, ಅದೊಂದು ಬೇರೆ. ಓ ಬಿಗಿನಿಂಗ್ ಅಂತಾನೆ. ಹೌದು, ಆಕ್ಚುಲಿ ನನಗೆ ನನಗೆ ಆರ್ಟಿಸ್ಟ್ ಆಗ್ಬೇಕು ಆಮೇಲೆ ಈ ತರ ಎಲ್ಲ ಇರಲಿಲ್ಲ. ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ, ಒಂದ್ ಚಿಕ್ಕ ಆಕ್ಸಿಡೆಂಟ್ ಇಂದ ಅದು ಅಲ್ಲಿ ಕಟ್ ಆಯ್ತು, ಆಮೇಲೆ ಆರ್ಟಿಸ್ಟ್ ಆಗಿದೆ. ಬಟ್ ನನಗೆ ಯಾವಾಗ್ಲೂ ಇಂಟ್ರೆಸ್ಟ್ ಇದ್ದಿದ್ದು ಈ ನ್ಯಾಷನಲ್ ಜಿಯೋಗ್ರಫಿಲಿ ಕಾಡಲ್ಲಿ ಹೋಗ್ಬಿಟ್ಟು, ಅವಾಗ ನಾನು ಯಾವ್ದೋ ಮನೇಲಿ ಟಿವಿ ನೋಡ್ತಾ ಇದ್ದೆ. ಸೊ ಅವಾಗ ಅವನು ಅಲ್ಲೇ ಹಸಿ ಹಸಿ ಮಾಂಸ ಹಸಿ ಹುಳ ನೆಳ ಈ ತರ ಎಲ್ಲ ಅದೇನೋ ಒಂದು ಪ್ರೋಗ್ರಾಮ್ ಇತ್ತು. ಅವನು ಆ ಮನುಷ್ಯ ತಿಂತಿದ್ನಲ್ಲ, ನಾನು ಸಖತ್ ಇನ್ಸ್ಪೈರ್, ನಾನು ಇದೇ ಥರ ಇರಬೇಕು, ನಾನು ಹಿಂಗೆ ಮಾಡಬೇಕು, ನಾನು ನ್ಯಾಷನಲ್ ಜಿಯೋಗ್ರಫಿ ಈ ಡಿಸ್ಕವರ್ ಚಾನಲ್ಗಳಲ್ಲೆಲ್ಲ ನಾನು ಕೆಲಸ ಮಾಡಬೇಕು, ನಂಗೆ ಇಂಗ್ಲೀಷ್ ಬರಲ್ಲ, ಎಲ್ಲ ಡಬ್ ಮಾಡ್ಕೊಳ್ಳಿ, ನಾನು ತಿಂತಾ ಹೋಯ್ತೀನಿ ಅಂತ ನಾನು ಅವಾಗ ಏನೋ ಒಂದು ಸ್ಟಾರ್ಟ್ ಮಾಡಿದೆ. ಅದು ಬೆಂಗಳೂರಿಗೆ ಬಂದಾಗ ಹಂಗೆ ಇತ್ತು ಇವಳೆಲ್ಲ. ಅಲ್ಲ ಮೊದಲು ತಿಂದಿದ್ದು ಯಾವ ಕೀಟನ ಅದನ್ನು ಕೇಳಬೇಕು. ಲೈಟ್ ಹುಳ ರಿಹರ್ಸಲ್ ಬಂದಿದ್ವಿ, ರಿಹರ್ಸಲ್ ಮಾಡ್ತಿದ್ವಿ, ರಿಹರ್ಸಲ್ ಅಲ್ಲ ಇನ್ನು ಏನು ಸ್ಟಾರ್ಟ್ ಆಗಿರ್ಲಿಲ್ಲ, ನಮ್ಮ ಬಟ್ಟೆಗಳನ್ನ ಜೋಡಿಸ್ಕೊಳ್ಳೋದ್ರಲ್ಲೇ ನಾವಿದ್ವಿ. ಸುಮ್ನೆ ಹಿಂಗ್ ಬಂತು, ಅಯ್ಯಯ್ಯೋ ಬಾಗ್ಲ ಕ್ರೋ ಇದೆಲ್ಲ ಲೈಟ್ ಹುಳ ಎಲ್ಲ ಬರುತ್ತೆ ಅಂತ. ಹಾ ಅಲ್ಲ ಹೋಗ್ ನೋಡು ಅಂದ್ರು, ಹೋಗ್ ನೋಡ್ದೆ, ಅವನೇನು ಬರಕ್ಕೆ ಬಿಡ್ತಲ್ಲ ಒಳಗೆ ತಿಂತಾ ಇದ್ದಾನೆ. ನನ್ಗೆ ಸಖತ್ ನಾನ್ ವೆಜ್ ಅಂದ್ರೆ ಸಖತ್ ಇಷ್ಟ. ನಾನ್ ಬೆಳಿಗ್ಗೆಯಿಂದ ಸಂಜೆ ತನಕ ಮೂರ್ ಟೈಮು ನಾನ್ ವೆಜ್ ತಿನ್ನೋದು, ಇವಾಗ್ಲಾದ್ರೂ ಅಷ್ಟೇ ಅವಾಗ್ಲಾದ್ರೂ ಅಷ್ಟೇ. ನಾನ್ ವೆಜ್ ಅಂದ್ರೆ ಅಷ್ಟು ಇಷ್ಟ, ವೆಜ್ ನೋಡಿದ್ರು ಕೂಡಲೇ ಇವತ್ತು ಉಪವಾಸ ಅನ್ಕೊಂಡ್ಬಿಡ್ತೀನಿ ಆ ರೇಂಜಿಗೆ ಇಷ್ಟ. ಬಟ್ ಇಲ್ಲಿ ಬೆಂಗಳೂರು ಬಂದ ತಕ್ಷಣ ಪಟ್ಟ ನಾನ್ ವೆಜ್ ಸಿಕ್ಕೇ ಇರ್ಲಿಲ್ಲ. ಹೆಂಗಿದ್ರು ಮಹಾ ಹ್ಯಾಬಿ ಇತ್ತಲ್ಲ, ಹಸಿ ಮಾಂಸ ಎಲ್ಲ ತಿಂದೆ, ಇವರೆಲ್ಲ ಸೇರಿ ಆಮೇಲೆ ಬಿಡ್ಸಿ. ಇವಾಗ ನನ್ನ ಕೈಯಲ್ಲೇ ಆಗಲ್ಲ ಮೋಸ್ಟ್ಲಿ ತಿನ್ನಕ್ಕೆ, ಇವರೆಲ್ಲ ನನ್ನ ಸೇರಿ ಒಂದ್ ಸ್ವಲ್ಪ ಏನೋ ಟ್ರೆಡಿಷನಲ್ ಆಮೇಲೆ ಈ ನೇಚರ್ ಆ ನೇಚರ್ ಇಂದ ಈ ನೇಚರ್ಗೆ ಕರ್ಕೊಂಬಂದು ಅಫಿಷಿಯಲ್ ಆಗಿ ಒಳ್ಳೆ ಬಟ್ಟೆ ಒಳ್ಳೆ ಶೂಸು ಹಿಂಗಿರ್ಬೇಕು ನೀನು, ನೀನ್ ಇವಾಗ ಅಪ್ಪ ನೀನು ಸ್ಟಾರು ಅಂತ ಹೇಳಿ. ಆಕ್ಚುಲಿ ನಂಗೆ ಏನಂದ್ರೆ ಇವಾಗ್ಲೂ ನನ್ ಮೊಬೈಲ್ ಕರೆಕ್ಟ್ ಆಗಿ ಯೂಸ್ ಮಾಡಕ್ ಬರಲ್ಲ, ನನ್ ಮೊಬೈಲ್ ವಾಟ್ಸಪ್ ಆಮೇಲೆ ಇದನ್ನ ಯೂಸ್ ಮಾಡ್ತೀನಿ ಬಿಟ್ರೆ ಆ ಇನ್ಸ್ಟಾ ಎಲ್ಲ ಇವಾಗ ಶುರು ಮಾಡ್ಕೊಂಡಿದ್ದು. ನಾನು ಯೂಸ್ ಮಾಡಕ್ಕೆ ಬರ್ತಾ ಇಲ್ಲ, ನಾನು ಅಷ್ಟು ಅಪ್ಡೇಟ್ ಇರ್ಲಿಲ್ಲ. ನಾನು ಸಖತ್ ಅದೇ ಇವಳು ಹೇಳ್ದಂಗೆ ನೇಚರಲ್ ಬೆಳೆದಿದ್ದು,
ನನ್ಗೆ ಹೆಂಗಂದ್ರೆ ನನ್ಗೆ ಇವಾಗ್ಲೂ ಅನ್ಸೋದಷ್ಟೇ, ನಾವು ಯಾರೇ ಆಗಲಿ ಈ ಪ್ರಪಂಚದಲ್ಲಿ ಯಾರೇ ಆಗಲಿ ನಾವು ನೇಚರಿಗೆ ಏನು ಮಾಡ್ತೀವಿ ರಿಟರ್ನ್ ನಮ್ಗೆ ನೇಚರ್ ಅದನ್ನೇ ಮಾಡ್ತಾರೆ. ನೇಚರ್ಗೆ ತುಂಬಾ ಒಳ್ಳೇದು ಮಾಡ್ತಾ ಹೋದ್ರೆ ನಿಮ್ಗೂ ನೇಚರ್ ತುಂಬಾ ಒಳ್ಳೇದು ಅನುಭವಿಸ್ತಾ ಇದೀವಿ ನಾವು ಕೂಡ. ಈಗ ನೋಡ್ತಾ ಇದ್ದೀವಿ ಇವಾಗ ಕರೋನಾ ಇದು ಯಾರೋ ಬಿಟ್ರು ಏನೋ ಆಯ್ತು, ಚೀನಾದವ್ರು ಬಿಟ್ರು ಅಮೆರಿಕದವ್ರು ಬಿಟ್ರು ಇದೆಲ್ಲ ಮೇಡಮ್ ನೇಚರೇ ಮಾಡ್ತಾ ಇದೆ. ನಿಮ್ ಯಾರು ಏನೂ ಮಾಡಕ್ಕಾಗಲ್ಲ. ನೇಚರ್ ತುಂಬಾ ದೊಡ್ಡದು, ಅದ್ರಲ್ಲಿ ಚಿಕ್ಕ ಹುಳ ನಾವು ಅದ್ ಒಂದ್ಸರಿ ಹಿಂಗ್ ಮೈ ಕೊಡುತ್ತು ಅಂದ್ರೆ ಅಯ್ಯೋ ಈಗ ನಮ್ ಮೇಲೆ ಸೊಳ್ಳೆ ಕೂತಿದೆ, ನಾ ಪಟ್ಟಂತ ಹಿಂಗ್ ಕೂಡ ಸೊಳ್ಳೆ ಸತ್ತೋಯ್ತು. ಈ ನೇಚರ್ಗೆ ನಾವು ಸೊಳ್ಳೆ ಅಷ್ಟೇ, ಅದ್ ತಲೆ ಕೆಟ್ಟು ಒಂದ್ಸರಿ ಹಿಂಗ್ ಹೊಡೆದ್ರೆ ಮುಗಿದೋಯ್ತು, ಅದು ನನ್ ಮಕ್ಕಳೇ ಕುಡ್ಕೊಂಡ್ಲಿ ಬಿಡು ಅಂತ ಇದೆ ಅಷ್ಟೇ. ಸೂಪರ್, ನಿಜವಾಗ್ಲೂ. ಎಸ್, ನನಗೆ ಕಾರ್ತಿಕ್ ಅವ್ರನ್ನ ನೋಡಿದ್ರೆ ಒಂದ್ ಸಾಂಗ್ ನೆನಪಾಗುತ್ತೆ, ರವಿಚಂದ್ರನ್ ಅವ್ರದ್ದು. ಯಾವುದು? ಅಮ್ಮ ಊರೇನೇ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ಅವರಿದ್ರು ಕೂಡ ನೀ ನನ್ನ ದೇವರು. ಸೊ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಕಾರ್ತಿಕ್ ಅವ್ರನ್ನ ನೋಡ್ತಾ ಇರ್ತೀವಿ, ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅವ್ರ ತಾಯಿ ಬಗ್ಗೆ ಮಾತಾಡಿರ್ತೀವಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ನಮ್ಮ ತಾಯಿ ಬಗ್ಗೆ ಈಗ ನಾನು ಜಾಸ್ತಿ ಮಾತಾಡ್ತಾ ಹೋದ್ರೆ ಏನಪ್ಪ ಇವನು ಓದಿ ಬಂದು ಅಮ್ಮನ ಬಗ್ಗೆನೇ ಮಾತಾಡ್ತಾನೆ ಅಂತ. ನಂಗೆ ಮಾತಾಡಕ್ಕೆ ಅಮ್ಮ ಬಿಟ್ಟರೆ ಬೇರೆ ಏನೂ ಇಲ್ಲ, ನಾನು ಮಾತಾಡಲೇಬೇಕು. ಸರ್, ನಮ್ಮ ತುಂಬ ಇನ್ನೋಸೆನ್ಸ್ ನಮ್ಮ ಅಮ್ಮ. ಏನು ಅದು ಪಾಪು, ಅದು ಚಿಕ್ಕ ಮಗು ಅದನ್ನ ಕರ್ಕೊಂಡು ನಾನು ಹೆಂಗಂದ್ರೆ ಮನೇಲಿ ನಮ್ಮ ಅಮ್ಮನ ಜೊತೆ ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ, ನಮ್ಮ ಮನೆಗೆ ಹೋಗ್ಬಿಟ್ರೆ ನಮ್ಮ ಅಮ್ಮನ ಎತ್ತಿ ಬೀರು ಒಳಗೆ ಹಿಂಗೆ ಹಾಕ್ಬಿಟ್ಟು ಬಾಗ್ಲಾಕ್ ಬಿಡ್ತೀನಿ, ಏ ಬಿಡೋ ಬಿಡೋ ಅಂತಿರ್ತ, ಅಷ್ಟು ನಾವು ಮಜಾ ಮಾಡ್ತಾ ಇರ್ತೇವೆ. ಸರ್, ನಮ್ಮ ಅಮ್ಮ ತುಂಬ ಕಷ್ಟಪಟ್ಟು ನಾನು ಬೆಳೆಸಿದೆ. ಸೊ ನಾನು ಮೊನ್ನೆ ಅದೇ ನಾನು ಮೊನ್ನೆ ಕಾರ್ ತಗೊಂಡೆ, ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಬೇಜಾರು ಮಾಡ್ತಾಯಿದ್ರು. ನನ್ಗೆ ಲೈಫಲ್ಲಿ ಎಲ್ಲದನ್ನೂ ಕೊಡಿಸಿದ್ದೀನಿ, ಕಾರ್ ನನ್ನ ಕೈಯಲ್ಲಿ ಕೊಡ್ಸೋಕ್ಕಾಗಿಲ್ವಲ್ಲ. ನನ್ನ ಅಮ್ಮಂಗೆ ಹೇಳಿದೆ, ನನ್ನ ಕಾರ್ ತೊಗೊಳೋ ಥರ ಮಗನ ಬೆಳೆಸಿದೆಯಲ್ಲ, ಇದಕ್ಕಿಂತ ಬೇಕಮ್ಮ, ಯಾರು ಬೇರೆಯವ್ರ ಥರ ಎಲ್ಲೋ ಅಡ್ಡದಾರಿ ಬಿಟ್ಬಿಟ್ಟಿದ್ರೆ ನೀನು ಹಿಂಗೆ ಹೋಗು, ನೀನು ಏನೋ ಒಂದು ಹಾಳಾಗಿ ಹೋಗು, ಕೆಲಸ ಮಾಡು ಈ ಕೆಲಸ ಮಾಡು ಇದು ಮಾಡು ಅಂದಿದ್ರೆ. ಸೊ ನಾವು ಎಲ್ಲ ತಾಯಿಯಂದ್ರು ಅಷ್ಟೇ, ಈಗ ನನಗಾದ್ರೂ ಅಷ್ಟೇ ಇವರಿಗಾದ್ರೂ ಇವರಿಗಾದ್ರೂ ಅಷ್ಟೇ, ಇವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡಿರಲ್ಲ ಅಂದ್ರೆ ಆರ್ಟಿಸ್ಟ್ ಆಗೋಕ್ಕಾಗಲ್ಲ. ಯಾವ ಆರ್ಟಿಸ್ಟ್ಗೂ ಮನೇಲಿ ಸಪೋರ್ಟ್ ಮಾಡಲ್ಲ, ಏ ಇವ್ನು ಯಾವ ನಾಟಕ ಮಾಡ್ತಾನಂತೆ, ಏನು ಊಟ ಹಾಕೋತಾ ನಿನಗೆ, ನೀನು ಯಾವ್ದಾದ್ರು ಟಿವಿಗೆ ಹೋಯ್ತಾನಂತೆ ಏನು ಊಟ ಹಾಕೋತಾ ಕೇಳ್ತಾರೆ. ಬಟ್ ನಾವು ಅದರಲ್ಲೇ ಸತತ ಪ್ರಯತ್ನ ಮಾಡಿದ್ರೆ 100% ಊಟ ಹಾಕ್ತಾರೆ. ನಾವು 16 ಇವರಲ್ಲಿ ನಾವುಗಳೆಲ್ಲ ಸಾಮಾನ್ಯ ಒಂದು 16-17 ವರ್ಷ ಅದರಲ್ಲೇ ವನವಾಸ ಮಾಡಿದ್ದೀವಿ. ನಮ್ಗೆ ನಮ್ಗೆ ಬೇಕು ಅಂದರೆ ಬೇಕದು, ಆಯಿತು ಇದರಲ್ಲೇ ಸಾಯ್ಬೇಕಾ, ಸಾಯೋಣ ಅದರಲ್ಲೇನಂತೆ, ನೋ ಪ್ರಾಬ್ಲಮ್. ನನಗೆ ಇಷ್ಟ ಇಲ್ಲದೆ ಇರೋ ಕೆಲಸ, ಈಗ ನನಗೆ ಹಾಗಲಕಾಯಿ ಇಷ್ಟ ಇಲ್ಲ, ನಾನು ಕಷ್ಟಪಟ್ಟು ಯಾಕೆ ತಿನ್ನೋದು, ಅದು ನನಗೆ ಆಗ್ತಾ ಇಲ್ಲ. ಸೊ ಅದ್ರ ಬದಲು ನಂಗೆ ಅನ್ನರಸಮೇ ಇಷ್ಟ, ನಾನು ಅದನ್ನ ತಿಂತೀನಿ, ತೃಪ್ತಿಯಿಂದ ತಿಂತೀನಲ್ವಾ, ಹೊಟ್ಟೆ ತುಂಬುತ್ತಲ್ವಾ. ನಾನು ತೃಪ್ತಿಯಿಂದ ಇಂಪಾರ್ಟೆಂಟು, ಖಂಡಿತ. ನಾನು ಯಾರಿಗೋಸ್ಕರನು ಬದುಕಬೇಕಾಗಿಲ್ಲ ಈ ಪ್ರಪಂಚದಲ್ಲಿ, ನಮಗೋಸ್ಕರ. ನಾವು ನೆಮ್ಮದಿಲ್ಲಿದ್ರೆ ನಮ್ಮ ತಂದೆ ತಾಯಿ ನೆಮ್ಮದಿ, ನನ್ನ ಫ್ರೆಂಡ್ಸ್ ನೆಮ್ಮದಿ, ನಮ್ಮ ಫ್ಯಾನ್ಸ್ ನೆಮ್ಮದಿ, ನಾವು ಯಾವುದನ್ನು ಅನುಭವಿಸ್ ಮಾಡ್ತೀವೋ ಆ ಕೆಲಸನ ನಾವು ಮನಸಾರೆ ಮಾಡಬೇಕು. ಅದಕ್ಕೆ ಮನೆಯವ್ರ ಸಪೋರ್ಟ್ ಇಂಪಾರ್ಟೆಂಟ್, ಆ ಮನೆ ಸಪೋರ್ಟ್ ಯಾರಿಗೆ ಮಾಡ್ತಾರೋ ಅವರೆಲ್ಲರೂ ಒಳ್ಳೇದಾಗುತ್ತೆ. ಸೊ ನಮ್ಮ ತಾಯಿ ಮೊದಲೇ ಮಾಡಿರೋದು ಅದು. ನಾನು ನಮ್ಮ ಬಡತನ ಹೆವಿ ಬಡತನ ಇತ್ತು, ನಾವು ನಾಟಕಕ್ಕೆ ಹೋದ್ರೆ 10 ರೂಪಾಯಿ ಸಿಗ್ತಿರ್ಲಿಲ್ಲ, ನಾವೇ ಎಲ್ಲರೂ ದುಡ್ದುಬಿಟ್ಟು ಅದಕ್ಕೆ ಹಾಕ್ಬೇಕಿತ್ತು. ಸೊ ಅಂಥದ್ರಲ್ಲೂ ನಮ್ಮ ತಾಯಿ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಏನಾರು ಸಪೋರ್ಟ್, ಏಯ್ ನಿನ್ನ ಕೆಲ್ಸಕ್ಕೆ ಹೋಗು, ನಿಂಗೆ ಸಾಕಾಗಲ್ಲ, 25 ವರ್ಷ ಅವರೇ ಸಾಕಿದಾರೆ ನನ್ನ. ನಮ್ಮ ಅಜ್ಜ ಬರ್ತಕ್ಕೆ ಬಂದರು, ದುಡ್ಡು ಕಳಿಸೋರು ಅವರು, ನಿಂಗೆ ಇದ್ಬೇಕೇನೋ, ಬಟ್ಟೆ ಬೇಕೇನೋ, ಒಳ್ಳೊಳ್ಳೆ ಬಟ್ಟೆ ಹಾಕ್ಬೇಕು ನೀನು, ಅವರೇ ಕಳಿಸ್ತಾ ಇದ್ರು. ಸೊ ಅಂಥ ತಾಯಿನ ನಾನು ತುಂಬ ಚೆನ್ನಾಗಿ ನೋಡ್ಕೊಬೇಕು. ಎಲ್ರಿಗೂ ಅಷ್ಟೇ, ನನ್ನ ತಾಯಿ ಅಂತಲ್ಲ, ನಾನು ನನ್ನ ತಾಯಿ ಪರವಾಗಿ ಮಾತಾಡ್ತೀನಿ, ಪ್ರತಿಯೊಬ್ಬರಿಗೂ ತಾಯಿ ಇರ್ತಾರೆ. ಅವ್ರ ಅಪ್ಪ ನಾನು ಅಪ್ಪ ನೋಡಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಅಪ್ಪ ಮನೇಲಿ ಎಷ್ಟು ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ತಾಯಿಗೆ ಪ್ರತಿಯೊಬ್ಳು ತಾಯಿಗೂ, ಏ ನನ್ನ ಮಗ ಎಲ್ರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು, ಹೆಂಗೆ ಇರಲಿ ಅವನು, ಏ ನನ್ನ ಮಗ ಅವನಿಗಿಂತ ಒಂಚೂರು ಚೆನ್ನಾಗಿ ಕಾಣಿಸ್ತಾನಲ್ವ. ಪ್ರೀತಿ ತಾಯಿ ಮಮತೆನೇ ಬೇರೆ. ಎಸ್, ವೀಕ್ಷಕರೇ, ಮತ್ತಷ್ಟು ಮಾತುಕತೆ ಹರಟೆ ಮುಂದುವರಿಯುತ್ತೆ, ಒಂದು ಸ್ಮಾಲ್ ಬ್ರೇಕ್ ನಂತರ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮಾತಾಡ್ತಾ ಇದ್ವಿ ಸಾಕಷ್ಟು ವಿಷಯಗಳು. ಪ್ರವೀಣ್ ಅವ್ರನ್ನು ಕೂಡ ನಾವು ಮಾತಾಡಿಸ್ಲೇಬೇಕು ಸದ್ಯಕ್ಕೆ, ಯಾಕಂದ್ರೆ ಅವರು ಈ ಕಾಮಿಡಿ ಶೋಗೆ ಬಂದಿದ್ದೇ ಒಂದು ರೀತಿ ಸ್ಟೋರಿ ಹೇಳ್ತಾರೆ, ಆರ್ಕೆಸ್ಟ್ರಾದಲ್ಲಿ ಗುರುತಿಸ್ಕೊಂಡು ಸಾಕಷ್ಟು ಕಷ್ಟಪಟ್ಟು ಅದಾದ ಮೇಲೆ ಶೋ ಅಟೆಂಡ್ ಮಾಡಿದ್ದು. ಸೊ ಏನು ಹೇಳ್ತೀರಾ? ಕಷ್ಟ ಅಂತ ಏನಲ್ಲ ಮೇಡಮ್, ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಾವು ಇಷ್ಟದಿಂದನೇ ಮಾಡೋದು. ಅದು ನಾವು ಮಾಡುವಾಗ ಅದು ನಮಗೆ ಇಷ್ಟ ಆಗಿನೇ ನಾವು ಮಾಡೋದು ಆ ಕೆಲಸನ. ಕಷ್ಟ ಅಂತ ಏನಿಲ್ಲ, ಎಲ್ಲ ಕೆಲಸನೂ ನಮ್ಗೆ ಇಷ್ಟದ ಪ್ರಕಾರನೇ ಮಾಡಿದ್ದು. ಮೊದಲು ಪೇಪರ್ ಹಾಕಿದೆ, ಪೇಪರ್ ನಂತರ ಒಂದು 5th or 7th ಇದ್ದೆ ಆ ಟೈಮಲ್ಲಿ, ಮನೆ ಮನೆಗೂ ಪೇಪರ್ ಹಾಕ್ತಿದ್ದೆ, ಹಾಲು ಹಾಕ್ತಿದ್ದೆ. ನಂತರ ಬರ್ತಾ ಬರ್ತಾ ಒಂಚೂರು ಮನೆ ಆರ್ಥಿಕ ಪರಿಸ್ಥಿತಿಗಳು ಅದನ್ನೆಲ್ಲ ಇದು ಮಾಡೋಕ್ಕೆ ಅಪ್ಪಾಜಿ ಒಂದು ಬ್ಯಾಂಕ್ದು ಒಂಚೂರು ಇದು ಮಾಡ್ಕೊಂಡಿದ್ರು, ಅಂದ್ರೆ ವಿನ್ನರ್ಸ್ ಲೈಫ್ ಅಂತ ಒಂದು ಬ್ಯಾಂಕು. ಆ ಬ್ಯಾಂಕಲ್ಲಿ ಅಷ್ಟು ಜನರದ್ದು ಅಮೌಂಟ್ನ ಆ ಬ್ಯಾಂಕಲ್ಲಿ ಹಾಕಿದ್ರು. ಆ ಬ್ಯಾಂಕ್ ಅವರು ಇಮಿಡಿಯೇಟ್ ಆಗಿ ಎಸ್ಕೇಪ್ ಆದ್ರು ಆ ದುಡ್ಡುಗಳನ್ನ ತಗೊಂಡು. ಸೊ ಎಲ್ಲ ಸಾಲದ ಹೊರೇನೂ ಅಪ್ಪರ ಮೇಲೆ ಬಿತ್ತು. ಎಲ್ಲ ಸಾಲಗಾರ ಎಲ್ಲ ಮನೆಗೆ ಬರಕ್ ಶುರು ಆದ್ರು. ಆಮೇಲೆ ನಮ್ಗೆ ಒಂಥರ ಅಂದ್ರೆ ಅಪ್ಪ ಇದ್ದು ಇಲ್ಲದೆ ಇರೋ ತರ ಸುಳ್ಳು ಹೇಳೋ ಪರಿಸ್ಥಿತಿಗಳು ಅವಾಗೆಲ್ಲ ಹಿಂಗ್ ಶುರು ಆಯ್ತು. ಸೊ ಬೇಡ ಆ ಟೈಮಲ್ಲಿ ನೋಡೋಣ,
ನಾವೇ ದುಡ್ದು ದುಡ್ದು ಹಾಕಿ ತಂದಿಟ್ರೆ ಆಮೇಲೆ ಅಪ್ಪಾಜಿ ಓದ್ಸೋಕೆ ತುಂಬಾನೇ ಇದು ಮಾಡಿದ್ರು. ಫಸ್ಟು ಹೋಟ್ಲಲ್ಲೆಲ್ಲ ಅವರೆಲ್ಲ ಕೆಲಸ ಮಾಡಿದ್ರು. ನಂತರ ಆರ್ ಎಂ ಪಿ ಡಾಕ್ಟರ್ ಅಂತ ಬಂತು. ಆರ್ ಎಂ ಪಿ ಡಾಕ್ಟರ್ ನಕಲಿ ವೈದ್ಯರು ಅಂತ ಒಂದು ಹಾವಳಿ ಬಂತು ಆ ಟೈಮಲ್ಲಿ. ಸೊ ಆಗ ಪ್ರಾಕ್ಟೀಸ್ ಬಿಟ್ಬಿಟ್ರು. ನಂತರ ಬೇರೆ ಏನು ಕೆಲಸಗಳಿರಲಿಲ್ಲ. ಅವರು ಒಂದು ಉದ್ಯಮ ಭಾಗ ಅಂತ ಬೆಳಗಾಮಲ್ಲಿ, ಅಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಿದ್ರು. ಅದನ್ನ ನೋಡಿ ನೋಡಿನೇ ನಮಗೆ ಒಂಥರ ಅನಿಸ್ಬಿಡ್ತು, ಎಂತ ಹೆಂಗಿದ್ದವ್ರು ಹೆಂಗಾಗ್ಬಿಟ್ರಲ್ಲ ಅಂತ. ಸೊ ನಾನು ಅದಕ್ಕೆ ಉದ್ಯಮ ಭಾಗಕ್ಕೆ ನಾನು ಸೆಕ್ಯೂರಿಟಿ ಗಾರ್ಡ್ ಡ್ಯೂಟಿಗೆ ಹೋದೆ ಅಲ್ಲಿ ಅವ್ರ ಜೊತೆಗೆ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ. ನಂತರ ಈ ಆರ್ಕೆಸ್ಟ್ರಾ ಅಂದರೆ ಅವ್ರಿಗೆ ಸ್ವಲ್ಪ ಇದಿತ್ತು. ಸೊ ಅಂದರೆ ಅಕ್ಕಪಕ್ಕ ಮನೆಯವರೆಲ್ಲ ಆರ್ಕೆಸ್ಟ್ರಾಗೆ ಹೋದ್ರೆ ಹಾಳಾಗ್ತಾರೆ ಅಂದರೆ ಹುಡುಗಿರ್ಗಳಿರ್ತಾರೆ ಆ ಥರ ಹುಡುಗಿರ್ ಬೆನ್ನ ಹತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿತ್ತು ನನಗೆ. ಸಾವಳಿಗೆಲ್ಲ ಒಂದು ಕಾರ್ಯಕ್ರಮ, ಆ ಸಾವಳಿ ಕಾರ್ಯಕ್ರಮದಲ್ಲಿ ಶಬ್ಬೀರ್ ಡಾಂಗೆ ಅಂತ ಒಬ್ರು, ಅವ್ರು ನನ್ಗೆ ಸರ್ ನಾನು ಕಾಮಿಡಿ ಮಾಡ್ತೀನಿ ಅಂತ ಅಂದಾಗ ಆ ಮನುಷ್ಯ ನನಗೆ ಅದೊಂದು ಚಾನ್ಸ್ ಕೊಟ್ಟರು. ಅವತ್ತಿಂದ ಆಗೊಂದು ಚಾನ್ಸ್ ಕೊಟ್ಟಾಗ ನಂತರದಲ್ಲಿ ಈಗ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ನಮ್ಮ ಅಪ್ಪಾಜಿಗೆ ಹೇಳದೆ ಕೇಳದೇ ನಾನು ಹೋಗ್ತಾ ಇದ್ದೆ. ಓ ಒನ್ ಟೈಮಲ್ಲಿ ಸಿಕ್ಬಿಟ್ಟೆ. ಸಿಕ್ಕಾಗ ಬೆಲ್ಟ್ ತೊಗೊಂಡೆಲ್ಲ ಹೊಡೆದಿದ್ರು ನಮ್ಮ ಅಪ್ಪಾಜಿ, ಏನಕ್ಕೆ ನಿಂಗೆ ಇದೆಲ್ಲ ಈ ಬೇಕಾ ನಮಗೆ, ಅಂದರೆ ನಮ್ಮ ವಂಶದ್ದೆಲ್ಲ ಹಿಂಗಿಲ್ಲ, ಚೆನ್ನಾಗಿ ದುಡಿ ಸುಮ್ಮನೆ ಓದು ಹಂಗೆ ಹಿಂಗೆ ಅಂತಂದರು. ನಮ್ಗೆ ಓದೋಕ್ಕಾಗ್ತಿರಲಿಲ್ಲ. ಸೊ ಅಲ್ಲಿಗೆ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲ ನಾನು ಮಾಡಿದ್ರೆ ಇದರಲ್ಲೇ ಮಾಡ್ತೀನಿ, ನಿಮಗೂ ಅಂದರೆ ನಾನು ಸೆಕ್ಯೂರಿಟಿ ಗಾರ್ಡ್ ಡ್ಯೂಟಿನೂ ಬಿಡಲ್ಲ ಇದನ್ನು ಮಾಡ್ತೀನಿ, ಸೊ ಶೋ ಇದ್ದಾಗ ಮಾತ್ರ ನಾನು ರಜಾ ಹಾಕ್ತೀನಿ ಅನ್ನೋ ಒಂದು ಇದ್ರಲ್ಲಿ. ಸರಿ ಅಪ್ಪ ಅಮ್ಮ ಇಬ್ಬರು ಮಾತಾಡಿಕೊಂಡು ಏನೋ ಮಾಡ್ತಾನೆ ಮಾಡಲಿ ಬಿಡ್ರಿ ಅಂತ ಅಮ್ಮ ಹೇಳಿದ್ರು. ಓಕೆ, ಆವಾಗಿಂದ ಶುರು ಆಯಿತು ಜರ್ನಿ. ಕಾಮಿಡಿಯಲ್ಲಿ ಒಂಚೂರು ಸ್ಟ್ಯಾಂಡ್ ಅಪ್ ಕಾಮಿಡಿ ಥರ ಮಾಡ್ಕೋತಾ ಇದ್ದೆ ಅವಾಗ. ಅವಾಗ ನಮಗೆ ರಾಜು ಬದಾಮಿ ಅಂತ ಅವ್ರದ್ದು ಕಾಮಿಡಿಗಳೆಲ್ಲ ನೋಡ್ತಾ ಇದ್ವಿ ಸ್ಟೇಜ್ ಮೇಲೆ, ಅವರು ಕಾಮಿಡಿ ಮಾಡ್ತಾ ಇದ್ರು. ಆನಂತರ ಪ್ರಾಣೇಶ್ ಅವ್ರದ್ದು, ಆನಂತರ ರವಿ ಭಜಂತ್ರಿ ಈ ತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ಗಳೆಲ್ಲ ಬಂತಿದ್ರು. ಅವ್ರದ್ದೆಲ್ಲ ನೋಡಿ ನೋಡೋ ನಿಂತಲೇ ನಗಿಸ್ತಾರಲ್ಲ ಈ ವ್ಯಕ್ತಿಗಳು, ಸೊ ನಾನು ಯಾಕೆ ಅದನ್ನ ಟ್ರೈ ಮಾಡಬಾರ್ದು ಅಂತ ಪೇಪರ್ ಕಟಿಂಗ್ಸ್ಗಳಲ್ಲಿ ಬರ್ತಕ್ಕಂಥ ನಗೆ ಹನಿಗಳನ್ನ ಅವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನೇ ಒಂದು ಪ್ಯಾಕೇಜ್ ಮಾಡ್ಕೊಂಡಿದ್ದೆ. ಆನಂತರ ಶೋಗಳು ಕೊಡೋಕೆ ಶುರು ಮಾಡಿದೆ. ನನ್ನ ಫಸ್ಟ್ ಪೇಮೆಂಟ್ ಅದರಲ್ಲಿ 50 ರೂಪಾಯಿ ಫಸ್ಟ್ ಪೇಮೆಂಟ್. ಅದರಲ್ಲಿ ಲಾಭ ಇಲ್ಲ ಕಣಪ್ಪಿ, ಯಾಕೆ ಹಿಂಗೆ ಮಾಡ್ಕೊಂತೀಯ, ಇಲ್ಲ ಇದರಲ್ಲಿ ಏನೋ ಒಂದು ಮಾಡ್ತೀನಿ, ದಯವಿಟ್ಟು ನನ್ನ ತಡಿಬೇಡಿ ಅಂತಂದಾಗ ಅವರು ಸರಿನಪ್ಪ ಹೋಗು ಏನಾದ್ರು ಮಾಡು, ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಬಿಟ್ಬಿಡು, ಇನ್ನು ಇದಕ್ಕೆ ಬೆನ್ನತ್ತದಾದ್ರೆ ಇದಕ್ಕೆ ಬೆನ್ನತ್ತು ಅಂತಂದರು. ಆವಾಗಿಂದ ಶೋಗಳು ಶುರು ಆಯಿತು. ಆಮೇಲೆ ಸತೀಶ್ ಶುಗರ್ ಅವಾರ್ಡ್ಸ್ ಅಂತ ಒಂದು ವೇದಿಕೆ, ಆ ವೇದಿಕೆ ಮೇಲೆ ಹಾಸ್ಯಾಭಿನಯ ಕಾಂಪಿಟೇಷನ್, ಆ ಕಾಂಪಿಟೇಷನ್ಗಳಲ್ಲಿ ನಾನು ಸಮಾಧಾನಕರ ಬಹುಮಾನ, ನನಗೆ ಅದು ಅಂದರೆ ಈ ಫಸ್ಟು ಸೆಕೆಂಡು ಥರ್ಡ್ಗಿಂತ ಅದು ಲಿಸ್ಟಲ್ಲಿ ಸಮಾಧಾನಕರವಾಗಿರಬೇಕು ಅಂತ ಅವಾಗ ಕೊಟ್ಟರು. ಆ ನಂತರದಲ್ಲಿ ಬರಬರ್ತಾ ಈಗ ಅದೇ ಸ್ಟೇಜ್ಗೆ ಆ್ಯಂಕರ್ ಆಗಿದ್ದೀನಿ ನಾನು ಅಲ್ಲಿ ಆ ಸ್ಟೇಜ್ಗೆ. ಓಕೆ, ಅಂತ ಈಗ ಆ್ಯಕ್ಟಿಂಗ್ ಕಲಿಬೇಕು ಅನ್ನೋ ವಿಚಾರ ಬಂದಾಗ ನೀನಾಸಂ ಸೇರಿಸಿದ್ರು ನನ್ನ ಹೆಗ್ಗೂಡಲ್ಲಿ. ನೀನಾಸಂ ಸೇರಿಸಿದ ನಂತರ ವಾಪಸ್ ಅಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ಗಳನ್ನ ಮಾಡಿಕೊಂಡು ಆಮೇಲೆ ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ಒಂದು ಬದುಕೋ ದಾರಿ ಕಲಿಸ್ತಾರೆ ಅಲ್ಲಿ ಹೆಗ್ಗೂಡಲ್ಲಿ ನೀನಾಸಂಲ್ಲಿ ಹೆಂಗೆ ಬದುಕಬೇಕು ಸಮಾಜದಲ್ಲಿ ಅನ್ನೋ ಒಂದು ತಿಳುವಳಿಕೆನ ಹೇಳ್ಕೊಡ್ತಾರೆ. ಸೊ ಅದನ್ನೆಲ್ಲ ಕಲ್ತ್ಕೊಂಡು ಆಮೇಲೆ ತಿರುಗಾಟ ಮಾಡಿ ತಿರುಗಾಟದ ನಂತರ ಅದು ಎಲ್ಲೋ ಮತ್ತೆ ಆರ್ಕೆಸ್ಟ್ರಾ ಮತ್ತೆ ಜಾಯ್ನ್ ಆಗಿ, ಓ ಏನಾಯ್ತಪ್ಪ ನನ್ನ ಜೀವನ ಇದು ಇಷ್ಟಿಗೆ ನಂದು ಮುಗ್ದೋಯ್ತಾ, ಹೆಂಗೆ ಮುಂದೆ ನಾವು ಇದು ಮಾಡ್ಕೊಳ್ಳೋದು ಅಂತಂದಾಗ ಮತ್ತೆ ಆರ್ಕೆಸ್ಟ್ರಾ ನನ್ನ ಕೈ ಹಿಡಿತು. ನಂತರದಲ್ಲಿ ಜಿ ಕನ್ನಡ ಮತ್ತೆ ಕಾಮಿಡಿ ಕಿಲಾಡಿಗಳು ಅಂತ ಶೋ ತಂದರು. ಹುಬ್ಳಿಯಲ್ಲಿ ಆಡಿಷನ್ ಕೊಟ್ಟೆ, ಆಡಿಷನ್ ಸೆಲೆಕ್ಷನ್ ಆಗಿ ಇವತ್ತು ಈ ಮಟ್ಟಕ್ಕೆ ಇದ್ದೀನಿ ಮೇಡಮ್. ಗೋಕಾಕಲ್ಲಿ ಸಿಕ್ಕಾಪಟ್ಟೆ ಫೇಮಸ್, ನಂಬರ್ ಒನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಲಾವಿದ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ನಾನು ಕಾರ್ತಿ ಊರು ಶೋಗೆ ಹೋದ್ರೆ ಅವನೂರಲ್ಲಿ ಯೂಶಲಿ ಏನಾಗುತ್ತೆ ಗೊತ್ತಾ, ಈಗ ಕೆಲವ್ರು ಈಗ ಫಾರ್ ಎಕ್ಸಾಂಪಲ್ ತೀರ್ಥಳ್ಳಿಗೆ ಹೋಗ್ತೀವಿ ಅಂತಂದ್ರೆ ನಾವೊಂದು ಸ್ಕಿಟ್ ಮಾಡ್ಕೊಂಡಿರ್ತೀವಿ ಮುಂಚೆನೆ, ಅಂದ್ರೆ ಎಲ್ಲಿ ಹೋದ್ರು ಕೆಲವೊಂದು ಸ್ಕಿಟ್ಟು. ಈಗ ತೀರ್ಥಳ್ಳಿಗೆ ಹೋಗ್ತೀವಿ ಅಂತಂದ್ರೆ ಕಾರ್ತಿ ಹೈಲೈಟ್ ಆಗ್ಬೇಕು ನಮ್ಗೆ, ಯಾಕಂದ್ರೆ ಕಾರ್ತಿ ಊರಲ್ವಾ. ಗುಡ್, ನೀನ್ ಮಾಡುವಾಗ ನಾವು ಸಪೋರ್ಟಿವ್ ಆಗಿ ನಿಂತ್ಕೋತೀವಿ ಅಂತ ಮಾಡ್ತೀವಿ. ಹಂಗೆ ನಾವ್ಗಳು ಹೆಂಗೆ ಅಂತಂದ್ರೆ ಯು ಎಸ್ಪೆಷಲಿ ಇವರಿಬ್ರು ಈಗ ಗೋಕಾಕ್ ಹೋಗ್ತೀವಿ ಅಂದ್ರೆ ಅವ್ನ್ ಹೈಲೈಟೇ ಆಗಲ್ಲ, ಮಾಮೂಲಿ ನಮ್ಮನ್ನ ಹೈಲೈಟ್ ಮಾಡ್ತಿರ್ತಾನೆ, ನಮ್ಮ ಬಗ್ಗೆ ಏನೇನೋ ಹೇಳ್ತಿರ್ತಾನೆ, ಗುರು ನಿನ್ನೂರು ಕಣೋ ಏನೋ ಹೇಳ್ತಾರೆ. ಇಲ್ಲಪ್ಪ ನಿನ್ ಬಗ್ಗೆ ಗೊತ್ತಾಗ್ಬೇಕು ಈ ಊರಿಗೆ, ಸುಮ್ನೆ ಇರೋ, ನನ್ ಬಗ್ಗೆ ಆಲ್ರೆಡಿ ಗೊತ್ತು, ನಿಮ್ ಬಗ್ಗೆ ಗೊತ್ತಾಗ್ಬೇಕು ಅಂತ ಅಷ್ಟು ಸಪೋರ್ಟಿವ್ ಆಗಿರ್ತಾನೆ. ಜೊತೆಗಿದ್ದವ್ರನ್ನ ಕೂಡ ಬೆಳೆಸೋ ಅಂತ ಒಳ್ಳೆ ವ್ಯಕ್ತಿ ಇರೋ ಅಂತ ಅಣ್ಣ ಅಂತಾನೆ ಕರಿತೀನಿ, ಬೆಸ್ಟ್ ಪರ್ಸನ್ ನಾನು ನೋಡಿದ್ರಲ್ಲಿ. ಸೂಪರ್. ನಮ್ಮ ಊರವರಂತೂ ಸಿಕ್ಕಾಪಡೆ ಸಪೋರ್ಟ್ ಮಾಡಿದ್ರು ನಮ್ಗೆ, ಗೋಕಾಕ್ ಅವರಾಗಿರ್ಬೋದು, ನಮ್ಮ ಕೊಣ್ಣೂರ್ ಅವರಾಗಿರ್ಬೋದು, ಪ್ರತಿಯೊಂದು ದಿನಾನು ಅಂದ್ರೆ ಎಷ್ಟು ಅಂದ್ರೆ ನಮ್ಗೆ ರಿಯಾಜ್ ಚೋಗ್ಲಾ ಅಂತ ಒಬ್ರಿದ್ದಾರೆ ಅವರು, ಆಮೇಲೆ ಮಂಜುನಾಥ್ ಹೊಡೆದಂತ ಅವರಿದ್ದಾರೆ, ಸಿಕ್ಕಾಪಟ್ಟೆ ಫ್ರೆಂಡ್ಸ್ಗಳು, ನನ್ನ ಗೆಳೆಯ ನನ್ಗೆ ಅಣ್ಣ ತಮ್ಮಂದ್ರಕ್ಕಿಂತ ಜಾಸ್ತಿ ಅವರು. ನಾನು ಇಲ್ಲಿದ್ದಾಗ ನನ್ನ ಮನೆಗಳನ್ನೆಲ್ಲ ಖರ್ಚುಗಳನ್ನ ಅವರೇ ನೋಡ್ಕೊತಿದ್ರು ಮೇಡಮ್. ಪ್ರತಿಯೊಬ್ರು ಇಷ್ಟೊಂದು ಸಪೋರ್ಟ್ ಮಾಡೋದು, ನೀನೇನ ಮಾಡೋ ನಿಮ್ಮ ಮನೇದು ಏನಾರ ನಾವು ಮಾಡ್ಕೊತೀವಿ, ತಲೆ ಕೆಡಿಸ್ಕೋಬೇಡ, ನೀನಲ್ಲಿ ಹೋಗಿ ನೀನ್ ಏನ್ ಅನ್ಕೊಂಡಿದ್ದೆ ಅದನ್ನ ಸಾಧನೆ ಮಾಡು ಅನ್ನೋ ಒಂದು ವಿಚಾರಕ್ಕಾಗಿ ಎಲ್ಲ ಊರವರೆಲ್ಲ ಸಪೋರ್ಟ್ ಮಾಡಿದ್ರು ಮೇಡಮ್ ನಂಗೆ. ಇಡೀ ಗೋಕಾಕ್ ಅವರಾಗಿರ್ಬೋದು, ಯಾರೇ ಬರಲಿ,
ಪ್ರವೀಣ್ ಅಣ್ಣನ ಕಡೆಯವರ ಅಂತಂದ್ರೆ ಸಾಕು, ಕರ್ಕೊಂಡು ಹೋಗ್ತಾರೆ. ನಮ್ಮೂರ್ ಹುಡುಗ, ನಮ್ಮೂರ್ ಹುಡುಗನ ಕಡೆಯವರು. ಟ್ರೀಟ್ಮೆಂಟ್ ಬೇರೆ ತರ ಇರುತ್ತೆ ಇವನ ಹೆಸರು ಹೇಳಿದಾಗ. ವಾವ್, ಸೂಪರ್. ಓಕೆ, ಈಗ ಎಷ್ಟೇ ದೊಡ್ಡ ಆಕ್ಟರ್ ಆದ್ರೂ ಕೂಡ, ಎಷ್ಟೇ ದೊಡ್ಡ ಕಾಮಿಡಿ ಸ್ಟಾರ್ ಆದ್ರೂ ಕೂಡ, ಈ ಕ್ಯಾಮ್ರಾ ಎದುರಿಸೋದು ಮೊದಲನೇ ಬಾರಿಗೆ ತುಂಬಾ ಭಯ ಇರುತ್ತೆ. ಸೊ ಅದು ಸುಶ್ಮಿತಾ ಅವ್ರಿಗೂ ಕೂಡ ಆಯ್ತು ಅಂತ ಕೇಳ್ಪಟ್ವಿ ಮೊದಲನೇ ಬಾರಿಗೆ. ಸ್ವಲ್ಪ ಎಷ್ಟು ಸಕ್ಕತ್ತಾಗಾಯ್ತು ಅಂದ್ರೆ, ಇವ್ರು ಚೆನ್ನಾಗಿ ಹೇಳ್ತಾರೆ. ಓಕೆ, ಕೇಳ್ಬಿಡೋಣ. ಓಕೆ, ಒಂದು ಸ್ಕಿಟ್ ಮಾಡ್ತಾ ಇದ್ದೀವಿ, ಸುಶ್ಮಿತನ ಎಂಟ್ರಿ ಏನ್ ಸಕ್ಕತ್ತಾಗಿತ್ತು. ಬಂದು ಇವಳು, ಅದು ಯಾವ್ದೋ ಒಂದು ದೇವಲೋಕದ ಕನ್ನಿ ತರ ಇವಳು ಅಂತ ಬಂದ್ಲು. ಹಿಂಗ್ ಡೈಲಾಗ್ ತಗೋತಾಳೆ, ಡೈಲಾಗ್ ಬತ್ತಲ್ಲ, ಹಿಂಗ್ ಅಂತ ಇದ್ಲು ಪಿ ಸಿ ಆರ್ ಇಂದ. ಇದು ಸುಶ್ಮಿತಾ ತಲೆ ತಿರುಗ್ತ ಹ್ಞೂ ಸಾರ್ ಅಂತ ಬಿದ್ದು ಬಿಡ್ಲು. ಎಲ್ಲ ನನಗೆ ಜೋರ್ ನಗು, ಎಲ್ಲ ಹೋಗಿ ನೀರ್ ಹಾಕಿ ಡೈಲಾಗ್ ಕಿವಿಲಿ ಹೇಳ್ಬಿಟ್ರೆ, ಹಾ ಓಕೆ ಸರ್, ರೆಡಿ ಸರ್ ಅಂದ್ಲು. ಫಸ್ಟ್ ಟೈಮ್ ಇವಳು ಕ್ಯಾಮ್ರಾ ಎದುರಿಸಿದೆ ಮಜಾ. ಅವ್ರು ಕೇಳ ತಲೆ ತಿರುಗ್ತಾ ಇದೀಯ ಅಮ್ಮ ಅಂತ ಕೇಳಿದ್ರ ಮೇಲೆ ಇವಳಿಗೆ ಐಡಿಯಾ ಬಂದಿದೆ, ಓ ಇದು ಹೇಳಿದ್ರೆ ತಪ್ಪಿಸ್ಕೊಂಬೋದು ಅಂತ. ಯಾರಾದ್ರೂ ಬೆಸ್ಟ್ ಕ್ಯಾಮ್ರಾ ಎದುರಿಸಿದ ವ್ಯಕ್ತಿ ಯಾರು ಅಂತ ಇದ್ರೆ ಸುಶ್ಮಿತಾ. ಸಕ್ಕತ್ ಏನ್ ಪರ್ಫಾರ್ಮೆನ್ಸ್ ಅಂದ್ರೆ, ಅದಕ್ಕೆ ಅವಳಿಗೆ ಅವಾರ್ಡ್ ಕೊಡಬೇಕಿತ್ತು ಅವತ್ತು. ಎಲ್ಲ ನಿನ್ ಬಗ್ಗೆ ಎಷ್ಟು ಒಳ್ಳೇದಳ್ಳ ಮಗ, ನೀನ್ ಇದನ್ನೇ ಹೇಳ್ಬೇಕಾ? ಒಳ್ಳೇದು ಇದೆ ತಾನೆ, ಎಷ್ಟ್ ಚೆನ್ನಾಗಿ ಹೇಳಿದ್ರು ನೋಡಿ, ನಿಮ್ ಬಗ್ಗೆ ಎಷ್ಟ್ ಚೆನ್ನಾಗಿ ಹೇಳಿದ್ರು ಪಾಪ. ಡೈಲಾಗ್ ಮರ್ತು ಹೋಗಿದ್ಕೆ ತಲೆ ತಿರುಗ್ ಬಿಡೋ. ಕ್ಯಾಮ್ರಾ ತಲೆ ತಿರುಗಿದ, ಎಡಿಟ್ ಮಾಡ್ಕೊಂಬೇಡಿ. ಇವಳು ಬಂದು ಕ್ಯಾಮ್ರಾ ಫೇಸ್ ಮಾಡಿದಾಗ ಮೊದಲ ಬಾರಿ ಕ್ಯಾಮ್ರಾಗೆ ತಲೆ ತಿರುಗಿ, ಕ್ಯಾಮ್ರಾಕ್ಕೆ ಡೈಲಾಗ್, ಮೈಕಿಗೆ ಡೈಲಾಗ್ ಕ್ಯಾಚ್ ಮಾಡಕ್ ಆಗದೆ ಎರಡು ತಲೆ ತಿರುಗ್ ಬಿದ್ದಿದ್ವು. ಆಮೇಲೆ ಸುಶ್ಮಿತವಾಗಿ ನೀರ್ ಹಾಕಿ ಸಮಾಧಾನ ಮಾಡಿ ಎಬ್ಬರ್ಸ್ಲು. ಓಕೆನಾ? ನನಗೆ ಒಂದು ಕಾರ್ಯಕ್ರಮ ಅಥವಾ ಏನಾದ್ರೂ ಒಂದು ಒಪ್ಕೊಂಡ್ರೆ, ಅಥವಾ ಒಂದು ಸಿನಿಮಾ ಏನಾದ್ರೂ ಒಪ್ಕೊಂಡ್ರೆ, ಆ ಜರ್ನಿ ಪೂರ್ತಿ ಇರಬೇಕು. ಅದು ರಿಯಾಲಿಟಿ ಶೋ ಬೇರೆ, ಅದು ತಿಂಗಳಾಂಗಟ್ಲೆ ನಡೆಯುವಂಥದ್ದು. ಹೌದು, ನನಗೆ ಮಧ್ಯದಲ್ಲಿ ಬಿಟ್ಟು ಈಗ ನನ್ನ ಕಳಿಸ್ತಾರೆ ಅಂತ ಇಟ್ಕೊಳ್ಳಿ, ಮನೇಲಿ ಕುತ್ಕೊಂಡು ಇವ್ರನ್ನೆಲ್ಲ ಟಿವಿಲಿ ನೋಡಿ ನಾನು ಉರ್ಕೊಳಕ್ ನಾನು ರೆಡಿ ಇಲ್ಲ, ಸಿಕ್ಕಾಪಟ್ಟೆ ಉರ್ಕೋತೀನಿ ನಾನು. ಇವ್ರನ್ನ ಹೆಂಗ್ ಟಿವಿಲಿ ನೋಡ್ಲಿ, ನನ್ ಜೊತೆನೆ ಇದ್ದವರು, ನನ್ ಪಕ್ಕನೆ ಕುತ್ಕೊಂಡು ಹುಳ ತಿಂದವನು ಊಟ ತಿಂದವನು, ಹೆಂಗ್ ಇವ್ರನ್ನೆಲ್ಲ ನೋಡ್ಕೊಂಡು ಅನ್ಸ, ನನ್ಗೆ ಅದು ತುಂಬಾ ಹರ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಹರ್ಟ್ ಮಾಡ್ಕೋತೀನಿ ನಾನು. ಸುಸು ಬಗ್ಗೆ ಹೇಳಬೇಕು ಅಂದ್ರೆ, ನಮ್ಗೆ ಸೆಟ್ ಅಲ್ಲಿ ಒಂಥರ ತಾಯಿ ತರ ಇದು, ಚಿಕ್ಕವಳವಳೆ ತಾಯಿ ಅಂದ್ರೆ ನಿನ್ನೆ ಅಮ್ಮನೆಲ್ಲ ಸುಮ್ನೆ ಹೇಳಿದ್ದು. ವಯಸ್ಸಾಗಿದೆ ಅಂದ್ರೆ ಆ ವಯಸ್ಸು ಆ ಏಜ್ ಆಗಿರುತ್ತಲ್ಲ. ಹಾ, ಈಗ ನೋಡಿ, ನನ್ನ ತಾಯಿಗೆ 45-50 ವರ್ಷ, ಇವಳಿಗೆ ಇವಳಿಗೊಂದು 45 ವರ್ಷ. ನನ್ನ ತಾಯಿ ರೇಂಜಿಗೆ ಆ ಮೆಚುರಿಟಿ ಇವಳದು. ಯಾರೇ ಬಂದ್ರು, ಯಾರೇ ಕಾಫಿ ಕುಡ್ದು ಲೋಟ ಇಟ್ಟೋದ್ರು, ಸೆಟ್ ಅಲ್ಲಿ ಎಲ್ಲ ಲೋಟ ಇವಳೇ ತೊಳಿತಾಳೆ. ಆಮೇಲೆ ಯಾರು ಊಟಕ್ಕೆ ಕೂತ್ರೆ ಸಾಕು, ಎಲ್ರಿಗೂ ಊಟ ಇವಳೆ ಬಡಿಸ್ತಾಳೆ, ಅಡುಗೆ ನಾನು ಮಾಡ್ತೀನಿ ಕಂಡ್ರು ಅಂತ. ಈಗ ನಮ್ಮನೆಗೆ ಬಂದು ಅಂತ ಇಟ್ಕೊಳ್ಳೆ, ನಾವು ಅಡುಗೆ ಮಾಡಾಕ್ಬೇಕು, ಇಲ್ಲ ಇಲ್ಲ ಇವಳೇ ಅಡುಗೆ ಮಾಡಾಕ್ತಾಳೆ. ಇವಳು ಮನೆಗೆ ಹೋದ್ರು ಸಹಿತ ಎಲ್ರಿಗೂ ಕೂರಿಸ್ಬಿಟ್ಟು ಕಾಫಿ ಮಾಡಿ, ಒಂದು ಮನೆಗೆ ಹೋದ್ರೆ ಒಂದು ತಾಯಿ ಯಾವ ಥರ ನೋಡ್ತಾಳ, ನಮ್ಮ ಸೆಟ್ಟಲ್ಲೂ ಅದೇ ಥರ. ಅಂದರೆ ನಾನು ವಯಸ್ಸಿನ ಬಿಟ್ಟು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬಟ್ ತುಂಬಾ ಒಳ್ಳೆ ಗುಣ, ಒಂದು ಒಳ್ಳೆ ತಾಯಿ ಗುಣ ಇದೆ. ಅದಕ್ಕೆ ಸುಸ್ಸು ಅಂದರೆ ನಮ್ಗಿಷ್ಟ. ಈಗ ನಮ್ಮ ನಾವು ಇದೇ ಬೇರೆ ಹುಡುಗಿನ ಇಲ್ಲಿ ಕೂರಿಸ್ಕೊಂಡು ತುಂಬ ಕಾಲ ಹೇಳಿದ್ರೆ, ಗುರು ನೆಕ್ಸ್ಟ್ ಸತಿ ನನ್ನ ಶೋ ನಂಗೆ ಈ ಥರ ಎಲ್ಲ ಮಾತಾಡಬೇಡ, ಈ ಥರ ಶೋಯಿಂದ ಆಚೆಗೆ ಹೋದಾಗ ಮಾತಾಡ. ಬಟ್ ಇವಳು, ನಾನು ಪ್ರವೀಣಿಂಗ್ ಹೇಳಿದೆ, ಮಗ ಇವತ್ತು ಬಕ್ರ ಇರೋಳ ಕುರು ಸುಸ್ಸು ಸರ್ರೆ ಕಾಲು ಎಳ್ದ್ಬಿಡೋಣ ಹ್ಞೂ ಅಂತ ಅಲ್ಲಿಂದ ಫಿಕ್ಸ್ ಆಗಿ ಬರ್ತೀವಿ. ಸುಸ್ಸು ಬರ್ತಾಳೆ ಅಂದರೆ ಆ ಕಂಫರ್ಟ್ ಜೋನ್ ಇದ್ದಾಗ ಮಾತ್ರ ಕಾಮಿಡಿ ಮಾಡೋಕ್ಕೆ ಸಾಧ್ಯ. ನಾನೇನೋ ಈಗ ಇವ್ರ ಕಾಲು ನಾನು ಹೇಳಿದಾಗ ಉರ್ಕೊಳೋದು, ಅವ್ರ ಕಾಲು ನಾನು ಹೇಳಿದಾಗ ಉರ್ಕೊಳೋದು, ಅಲ್ಲಿ ಅದು ಮಾಡೋಕ್ಕೆ ಹೋದರೆ ಕಾಮಿಡಿ ಮಾಡೋಕ್ಕೆ ಆಗಲ್ಲ. ಕಾಮಿಡಿ ಅಂದ್ರೆ ಕಾಲು ಹೇಳ್ಕೊಂಡು ಮಾಡೋದಲ್ವಾ? ಯಾವ ಗಂಡ ಹೆಂಡತಿ ಕಾಲು ಹೇಳೋದು, ಹೆಂಡತಿ ಗಂಡನ ಕಾಲು ಹೇಳೋದು, ಕಳ್ಳ ಪೊಲೀಸಿಂದು ಪೊಲೀಸು ಕಳ್ಳಂದು, ಈ ಕಾಲು ಎಳೆಯೋದೇ ಕಾಮಿಡಿ. ಯಾರೋ ಒಬ್ಬ ಏರ್ ತಿಂದಾಗಲೇ ಏನೋ ಒಂದು ಫನ್ ಆಗೋದು. ಸೊ ಅದನ್ನೆಲ್ಲ ಸಹಿಸ್ಕೊಳೋ, ರಿಯಲ್ ಲೈಫಲ್ಲಿ ಮತ್ತೆ ಸ್ಕ್ರೀನಲ್ಲಿ ಎರಡು ಕಡೆ ಸಹಿಸ್ಕೊಳೋ ಶಕ್ತಿ ಇರೋದು ಅವಳಿಗೆ. ಅದಕ್ಕೆ ಅವಳು ಇವತ್ತು ಚೆನ್ನಾಗಿ ಬೆಳೆದಿದ್ದಾಳೆ, ತುಂಬ ಒಳ್ಳೆ ಹೆಸರಿದೆ. ಒಬ್ಬ ನಾವೀಗ ಏನಂದ್ರೆ, ಒಂದು ಶೋಲಿ ಒಬ್ಬ ಹುಡುಗ ಹೆಸರು ಮಾಡೋದಕ್ಕೂ ಒಂದು ಹುಡುಗಿ ಹೆಸರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅವನ್ನೆಲ್ಲದಕ್ಕೂ ರೆಡಿ ಇರ್ತಾನೆ, ಬಟ್ ಹುಡುಗಿ ತುಂಬ ಮುಜುಗರ ಇರುತ್ತೆ, ಈ ಥರ ಎಲ್ಲ ಇರುತ್ತೆ, ಇದನ್ನ ಮಾಡಿದ್ರೆ ಮನೇಲಿ ಏನಂತಾರೋ, ಬೇರೆ ಏನೇನಂತೋ, ಇದನ್ನೆಲ್ಲ ಫೇಸ್ ಮಾಡಿ ಒಂದು ಹೆಸರು ಮಾಡ್ತಾಳಲ್ಲ, ಆ ಹುಡುಗರ ಲೆವೆಲ್ಗೆ ಹೆಸರು ಮಾಡಿದಾಳೆ ಅಂದ್ರೆ ಅವಳು ಡೆಡಿಕೇಶನ್ ಮತ್ತೆ ಅವಳಿಗಿರೋ ಆ ಶ್ರದ್ಧೆ. ನಾವೆಲ್ಲ, ನಾನು ಸ್ಕ್ರಿಪ್ಟನ್ನ ಒಂದ್ಸರಿ ಹಿಂಗೆ ಓದ್ಬಿಟ್ಟು ಹಾ ನೆಕ್ಸ್ಟ್ ರಿಹರ್ಸಲ್ ಈಗ ಬತ್ತಿನ ಬಿಡು ಅಂತ ಹೋಯ್ತೀನಿ, ಇವಳು ಆ ಸ್ಕ್ರಿಪ್ಟನ್ ಹಿಡ್ಕೊಂಡು ಓದ್ತಾನೇ ಇರ್ತಾಳೆ 24 ಸತಿ, ಇವಳು ಜಗಪ್ಪ ಕೂತ್ಕೊಂಡು ಮಾಡ್ತಾನೇ ಇರ್ತಾರೆ. ನಾನು ಕೇಳಿ ಇವ್ರು 25 ಸತಿ ಮಾಡ್ತಾರೆ, ನಾವು ಒಂದೇ ಸತಿ ಹಿಂಗೆ ಹೋಗ್ಬಿಟ್ಟು ಹಾ ರೆಡಿ ಅಂತೀನಿ. ಅಷ್ಟು ಡೆಡಿಕೇಶನ್ ಇದೆ. ಅದಕ್ಕೆ ಇವತ್ತು ನಮ್ಮ ಲೆವೆಲ್ಗೆ, ನಾವೇನು ದೊಡ್ಡ ಲೆವೆಲ್ ಅಲ್ಲ, ಬಟ್ ನಾವು ಮಜಾ ಬರ್ತಾ ಅಂದರೆ ಈಗ ಕಾಮಿಡಿ ಕೆಲಡಿ ಮಜಾ ಬರ್ತಾ ಈ ಲೆವೆಲಲ್ಲಿ ಅಂದರೆ, ಅದಕ್ಕೆ ಸರಿ ಸಮನಾಗಿ ಹುಡುಗರು ಲಿಸ್ಟಲ್ಲಿ ನಿಂತಿರೋದಂದ್ರೆ ಸುಶ್ಮಿತಾ. ಸೊ ಅವ್ಳ ಡೆಡಿಕೇಶನ್ ಎಲ್ಲರೂ ಅಷ್ಟೇ. ಇದರಿಂದ ಎಕ್ಸಾಂಪಲ್ ಏನಂದರೆ, ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ, ನಮ್ಮ ಕೆಲಸದಲ್ಲಿ ಕಾನ್ಫಿಡೆನ್ಸ್ ಇದ್ದರೆ,
ಎಲ್ಲರೂ ಇದೇ ತರ ನಿಂತ್ಕೊಬಹುದು. ಸೂಪರ್. ಅದು ಇವಳು ನಂಗೆ ಹೊಗಳಿದಳೆ ಅಂತ ನಾನು ಹೊಗಳ್ತಾ ಇಲ್ಲ, ನನಗೆಲ್ಲ ಇಲ್ಲ ಇಲ್ಲ. ಇವ್ರ ಜೊತೆ ಬರ್ತಿದ್ದೆ ಕಮ್ಮಿ ನಾವು, ಅಂದ್ರೆ ನಮ್ಮ ಕಾಮಿಡಿ ಕಿಲಾಡಿಗಳು ಇವ್ರದ್ದು ಮಜಾ ಬರುತ್ತೆ, ಇವ್ರ ಜೊತೆ ಬರ್ತಿದ್ದೆ ಕಮ್ಮಿ ನನ್ಗೆ. ಈಗ ರೀಸೆಂಟ್ ಆಗಿ ಒಂದೂವರೆ ವರ್ಷ ಇವ್ರ ಜೊತೆ ನಾನು, ಅಂದ್ರೆ ಈವೆಂಟ್ಗಳಿಗಷ್ಟೇ, ಅಂದ್ರೆ ಜಾಸ್ತಿ ಏನು ಅವ್ರ ಜೊತೆಗೆ ಏನು ಬೇರೆಯೋದಾಗ್ಲಿ, ಅವ್ರ ಸ್ನೇಹ ಸಂಬಂಧ ಆಗ್ಲಿ ಯಾವ್ದು ಇರ್ಲಿಲ್ಲ. ಸೊ ಈಗ ರೀಸೆಂಟ್ ಆಗಿ ನಾನು ಕರ್ಕೊಂಡು ಈವೆಂಟ್ಗಳಿಗೆಲ್ಲ ಹೋಗ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಈವೆಂಟ್ ನಾನು ಆರ್ಗನೈಸ್ ಮಾಡಿರ್ತೀನಿ. ನಂತರದಲ್ಲಿ ನನಗೆ ಒಂದು ಟೆನ್ಷನ್ ಇರುತ್ತೆ, ಓ ಹೆಂಗಾಗತ್ತೆ ಹೆಂಗಾಗತ್ತೆ. ಆ ಟೆನ್ಷನ್ ಅನ್ನಂಗಿಲ್ಲ ಮೇಡಮ್, ಇವರೆಲ್ಲ ಇದ್ರೆ ಅಣ್ಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಸೊ ಶೋ ಚೆನ್ನಾಗಬೇಕು, ನಿನ್ನ ಹೆಸರು ಬರಬೇಕು, ಸೊ ಏನು ಫೈನಲಿ ನಮ್ದು ಹೆಂಗಿರ್ಬೇಕು ಎಲ್ಲ ನೆಕ್ಸ್ಟ್ ಟೈಮ್ ನಮ್ಮನ್ನು ಕರೆಸ್ಬೇಕು ಅನ್ನೋ ರೀತಿ ವರ್ಕ್ ಮಾಡೋರು ಮೇಡಮ್ ಪ್ರತಿಯೊಬ್ಬನು. ಈ ಒಂದು ಸ್ಕಿಟ್ ಈಗ ಒಂದು ಸ್ಕಿಟ್ ಮಾಡೋದು ಅಂದರೆ ನೆಕ್ಸ್ಟು ಆ ಸ್ಕಿಟ್ ಇರಲೇಬಾರ್ದು, ಆ ಊರಲ್ಲಿ ಬೇರೆ ಸ್ಕಿಟ್ ಇರಬೇಕು, ಹೊಸದು ಮಾಡೋಣ, ಏನಾದ್ರು ಒಂದು ಹೊಸತನ ನಾವು ಕೊಡಬೇಕು ಜನಕ್ಕೆ ಅನ್ನೋದೊಂದು ತುಂಬಾ ಹಂಬಲ ಇದೆ ಮೇಡಮ್. ಆಮೇಲೆ ಸ್ಟೇಜ್ಗೆ ಇಷ್ಟೊಂದು ಚೆನ್ನಾಗಿ ದುಡಿತಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಾರೆ ಅಷ್ಟು ಜನರು. ನಾನು ನೋಡಿದ ಪ್ರಕಾರ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈ ಇತ್ತೀಚೆಗೆ ಕೆಲವೊಂದು ಏನಾಗಿದೆ, ಓ ಸ್ಟೇಜ್ ಇಲ್ಲ, ಓ ಸರಿ ಅದೇ ಸ್ಕಿಟ್ಟಾ ಹ್ಞೂ ರೆಡಿ ಹ್ಞೂ ಅದೇ ಆ ಥರದ್ದು ಮಾಡ್ತಾರೆ. ಬಟ್ ಇವ್ರು ಹಂಗಲ್ಲ, ಸೊ ಮಾಡಿದೀವ ನೆಕ್ಸ್ಟು ಬೇರೆನೆ ಮಾಡೋಣ, ನಮಗೂ ಒಂಚೂರು ವರ್ಕ್ ಪ್ರೆಷರ್ ಬೀಳ್ಬೇಕು, ನಮಗೂ ಒಂಚೂರು ತಲೆ ಕ್ರಿಯೇಟಿವಿಟಿ ಯೂಸ್ ಮಾಡಬೇಕು ಅನ್ನೋ ರೀತಿ ಒಂದು ತುಂಬಾನೇ ನೋಡಿದೀನಿ ಮೇಡಮ್ ನಾವು ಇವರಲ್ಲಿ. ಇವರಾಗಿರ್ಬೋದು, ಜಗ್ಗಪ್ಪ ಆಗಿರ್ಬೋದು, ನಮ್ಮ ಕಾರ್ತಿ ಆಗಿರ್ಬೋದು, ಆಮೇಲೆ ನಮ್ಮ ನಯನ ಆಗಿರ್ಬೋದು, ಎಲ್ಲರೂ ಕೂಡ ಫುಲ್ ಅವರದು ಎಫರ್ಟ್ ಎಲ್ಲ ಹಾಕ್ತಾರೆ. ಸೋ ನಮಗೆ ಏನಾಗಿದೆ ಅಂದ್ರೆ ಚಾನಲ್ ಬೇರೆ ಇರ್ಬೋದು ಬಟ್ ನಾವೆಲ್ಲರೂ ಒಂದೇ. ಸೊ ಎಲ್ಲರೂ ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ. ನಾವು ಔಟ್ಡೋರ್ ಶೂಟಿಂಗ್ ಹೋದ್ರೆ ಚಾನಲ್ ಬೇರೆ, ಅದು ಆ ಫೈಟೇ ಬೇರೆ. ಬಟ್ ನಾವು ಔಟ್ಡೋರ್ ಹೋದಾಗ ನಾವೆಲ್ಲರೂ ಒಂದೇ, ಕಲಾವಿದ್ರು ಕಲಾವಿದರಿಗೆ ಆಗ್ಬೇಕು, ನಾವೆಲ್ಲ ಒಂದೇ ಫ್ಯಾಮಿಲಿ. ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಒಳ್ಳೇದಾಗಲ್ಲ. ಜನ ನಮಗ್ ಸಪೋರ್ಟ್ ಮಾಡ್ತಾರೆ, ಜೊತೆಗೆ ನಾವು ಒಳಗಡೆಯಿಂದ ಹಿಂಗ ನಮ್ಮ ಜನ ಸಾಕದ್ ಬೇರೆ ಅದ್ ಬೇರೆ. ನಾವ್ ಇಲ್ಲೇ ನಾವು ಚೆನ್ನಾಗಿಲ್ಲ ಅಂದ್ರೆ, ಕಲಾವಿದ್ರು ಕಲಾವಿದ್ರೆ ಚೆನ್ನಾಗಿಲ್ಲ ಅಂದ್ರೆ ಜನರ ಹತ್ರ ಹೋಗಕ್ಕೆ ಆಗಲ್ಲ. ಒಗ್ಗಟ್ಟು ಮೇಡಮ್. ಅಂದ್ರೆ ಈಗ ಅವ್ರ ಸಿನಿಮಾ ಆಗ್ಲಿ ನಾವುಗಳೆಲ್ಲ ಶೇರ್ ಮಾಡ್ತಿರ್ತೀವಿ, ನಮ್ ಸಿನಿಮಾಗಳ ಜೊತೆ ಮತ್ತಷ್ಟು ಹರಟೆ ಮಾತುಕತೆ ಆಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಬ್ರೇಕ್.